ಎಲ್ಲಿ ಎಲ್ಪಿ ಚುನಾವಣೆ ಬಂದ ತಕ್ಷಣ ಗಲಾಟೆ ಮಾಡ್ತಾರೆ ಅಂದ್ರೆ ಅದರ ಮೇಲೆ ವಿರುದ್ಧ ಮಾಡ್ತಾರೆ ಸರ್ ಈಗ ಎಂಪಿ ಚುನಾವಣೆ ಬಂದ ಮೇಲೆ ಧರ್ಮ ಧರ್ಮದ ಮಧ್ಯ ಜನರ ಮಧ್ಯ ಜಗಳ ಆಗ್ತದೆ ಸಹಜವಾದಂತ ಅವರದು ಬಿಜೆಪಿ ಅವರು ಸಹಜ ಪ್ರಕ್ರಿಯೆ ಅವರದು ಆದ್ರೆ ಜನ ಈ ಸತೆ ಅವರನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಮಾಡ್ತಾರೆ ಸರ್ ನಾನು ಒಂದೇ ಮಾತು ನಿಮಗೆ ಹೇಳ್ತೀನಿ ನಾಲ್ಕು ವರ್ಷ ಆಯ್ತು ಕೇಂದ್ರ ಸರ್ಕಾರ ಎರಡನೇ ಅವಧಿಗೆ ಬಂದು ಈಗ 9 ವರ್ಷ ಈ ದೇಶವನ್ನ ಆಳಿದ್ದಾರೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಬಿಜೆಪಿಯ ಮಿತ್ರರಿಗೆ 9 ವರ್ಷದೊಳಗೆ ಬಡವರಿಗೆ ಮಾಡಿದಂತ ಯೋಜನೆ ಒಂದು ಹೆಸರು ಹೇಳ್ರಿ ರೈತರಿಗೆ ಮಾಡಿದಂತ ಒಂದು ಯೋಜನೆಯನ್ನ ಹೆಸರು ಹೇಳ್ರಿ ರೈತರಿಗೆ ಇಷ್ಟು ನೀರಾವರಿ ಇಷ್ಟು ಎಕರೆ ಇಷ್ಟು ಹೆಕ್ಟೇರ್ ನೀರಾವರಿ ಮಾಡಿದಂತ ಒಂದು ಯೋಜನೆಯನ್ನ ಹೇಳ್ರಿ ಯಾವ ಯೋಜನೆಯನ್ನು ಇಲ್ಲ ಅವರಿಗೆ ಯಾವ ಚಾರ್ಜ್ಶೀಟು ನಮ್ಮ ಬಗ್ಗೆ ಮಾತಾಡಕ ಅವರಿಗೆ ಯೋಗ್ಯತೆ ಇಲ್ಲ ಅವರು ನಮ್ಮ ಬಗ್ಗೆ ಮಾತಾಡ ಯೋಗ್ಯತೆ ಕಳ್ಕೊಂಡಿದ್ದಾರೆ ಅಲ್ಲ ನಿನ್ನೆ ಚೀನಾದವರು ಒಂದು ಹೋಗಿಯಲ್ಲಿ ನಿಯೋಜನೆ ಇವರಿಗೆ ನಾಚಿಗೆ ಮಾನ ಮರ್ಯಾದೆ ಐತ್ಯಾ 25 ಮಂದಿ ಲೋಕಸಭಾ ಸದಸ್ಯರನ್ನು ಗೆಲ್ಚಿ ಕಳಿಸ್ಯಾರ ಈ ರಾಜ್ಯದ ಜನ ಬರದ ಬಗ್ಗೆ 2 ತಿಂಗಳ ಮುಂಚಿತನೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಬರದ ವಿಚಾರವಾಗಿ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಗಳನ್ನು ಸಡಲೀಕರಣ ಮಾಡ್ರಿ ಅಂತಂದು ಏನು ಹೇಳ್ತಾರೆ ಇವರು ನಾಚಿಕೆ ಐತಿ ಇವರಿಗೆ ಮಾನ ಮರ್ಯಾದೆ ಐತಿ ಇವರಿಗೆ ಅದಕ್ಕೆ ಒಂದು ಉತ್ತರ ಬಂದಿಲ್ಲ ನಾವೀಗಾಗಲೇ ಎಲ್ಲ ಜಿಲ್ಲಾದಾಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರದೊಳಗೆ ಎಲ್ಲೆಲ್ಲಿ ಮಳೆಯಾಗಿಲ್ಲ ಯಾವ ಇದರೊಳಗೆ ಎಷ್ಟೆಷ್ಟು ಹೆಕ್ಟೇರು ಬೆಳೆ ನಾಶ ಆಗಿದೆ ಅದನ್ನೆಲ್ಲ ಮಾಹಿತಿಯನ್ನು ಕ್ರೋಢೀಕರಿಸ್ರಿ ಅಂತಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಸೆಪ್ಟೆಂಬರ್ ಮೊದಲನೇ ವಾರದಾಗ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೆಕ್ಸ್ಟ್ ಕ್ಯಾಬಿನೆಟ್ ಒಳಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡಿ ಒಂದು ನಿರ್ಧಾರ ತಗೊಂತೀವಿ ಅಂತಂದ್ರು ಇವರಿಗೆ ಮಾತಾಡೋಕೆ ಯೋಗ್ಯತೆ ಇಲ್ಲ ಇವ್ರ ಮಾತನ್ನು ಕೇಳೋಂಥ ಅವಶ್ಯಕತೆ ನಮಗಿಲ್ಲ ಗೈಡ್ ಬರದ ಬಗ್ಗೆ ಇವರು ಲೆಕ್ಕಾಚಾರ ಇವ್ರ ಗೈಡ್ಲೈನ್ಸ್ ಪ್ರಕಾರ ನಾವೇನಾರ ಬರ ಘೋಷಣೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅವ್ರದು ಕಾನೂನಿನೊಳಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕಂತಂದು ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಅದಕ್ಕೆ ಒಂದು ಪುತ್ರ ಕೊಡೋಂಥ ಯೋಗ್ಯತೆ ಇಲ್ಲವರಿಗೆ ಇವ್ರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಬಿಜೆಪಿ ಅವರು ಸರ್ ಈಗ ಜನ ಪಂಗನಾಮ ಹಾಕಿದ್ರು ಬಿಜೆಪಿ ಅವರು 15 ಲಕ್ಷ ಅಕೌಂಟಿಗೆ ಕೊಡ್ತೀನಿ ಅಂತ ಹೇಳಿ ಪಂಗನಾಮ ಹಾಕಿದರು ಅದು ಪಂಗನಾಮ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿದ್ದು ಅದು ಪಂಗನಾಮ ನಾವು ಪಂಗನಾಮ ಅಲ್ಲ ಜನರಿಗೆ ಮುಟ್ಟುವಂಥ ಯೋಜನೆ ಕೊಡ್ತಾ ಇದ್ದೀವಿ ಈಗಾಗಲೇ ಜನರು ಅಕೌಂಟಿಗೆ ಕೊಡ್ತಾ ಇದ್ದೀವಲ್ಲ ಇದು ಹೆಂಗಾಗತ್ತ ಪಂಗನಾಮ ಅವರ ಭ್ರಮೆ ಸರ್ ಈಗ ಪಗಾರ ಇಲ್ಲ ಅಂತಂತ ಯಾವ ಇಲಾಖೆ ಹೇಳಿದಾರೆ ಹೇಳ್ರಿ ಅದನ್ನ ಎದ್ರದ್ದು ಯಾವ್ದಿಲ್ಲ ಪಗಾರ ಯಾವ್ದು ಪಗಾರ ಇಲ್ಲ ಯಾವ್ದಿಲ್ಲ ಈಗ ಅಲ್ಲ ಪೂರ್ಣ ಇದ್ರೆ ಕರೆಂಟ್ ಯಾರು